ಹಿತ್ತಲ ಗಿಡದಲ್ಲಿದೆ ಮದ್ದಿನ ಮಂತ್ರ, ಅಡಿಗೆ ಮನೆಯಲ್ಲಿದೆ ಆರೋಗ್ಯದ ಸೂತ್ರ, ಸರ್ವ ಕಾಯಿಲೆಗಳಿಗೂ ಸರಳ ಚಿಕಿತ್ಸೆ ಮನೆ ಮದ್ದು ಕಾರ್ಯಕ್ರಮ ಸ್ವಾಗತ. ನಾನು ನಿಮ್ಮ ಡಾಕ್ಟರ್ ಕಿಶೋರ್. ಪ್ರತಿನಿತ್ಯ ಆಯುರ್ವೇದೀಯ ದೃಷ್ಟಿಕೋನಗಳಲ್ಲಿ ಅನೇಕ ಮನೆ ಮದ್ದುಗಳನ್ನ ನಿಮಗೆ ಈ ಕಾರ್ಯಕ್ರಮದ ಮುಖಾಂತರ ಉಣ್ಬಡಿಸ್ತಾ ಬರ್ತಿದ್ದೀನಿ. ಇವತ್ತು ಹೇಳ್ತಕ್ಕಂಥ ಅಂಶ ಮೂತ್ರಾಶ್ವರಿ. ಮೂತ್ರ ಮಾರ್ಗದಲ್ಲಿ ಕಲ್ಲಾಗಿಬಿಟ್ಟಿದೆ ಸರ್, ಏನ್ ಮಾಡುದು? ಸಿ, ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಎರಡು ಅಂಶಗಳನ್ನ ಅರ್ಥ ಮಾಡ್ಕೋಬೇಕು. ಗಾಲ್ ಬ್ಲಾಡರ್ಲ್ ಇದೆಯಾ, ಕಿಡ್ನಿಲ್ ಇದೆಯಾ, ಯುರೇತ್ರಲ್ ಇದೆಯಾ, ಯುರೇಟ್ರಲ್ ಇದೆಯಾ, ಎಲ್ಲಿ ಕಲ್ಲಿದೆ? ಪಾಯಿಂಟ್ ನಂಬರ್ ಒನ್. ಪಾಯಿಂಟ್ ನಂಬರ್ ಟು, ಅದು ಎಷ್ಟು ಗಾತ್ರದಲ್ಲಿದೆ ಅಂತಕ್ಕಂಥದ್ದು ಮೋಸ್ಟ್ ಇಂಪಾರ್ಟೆಂಟ್. ಎಲ್ಲಿದೆ ಅನ್ನೋದ್ರ ಮೇಲೆ ಚಿಕಿತ್ಸೆ ಅವಲಂಬಿತವಾಗುತ್ತೆ. ಪಾಯಿಂಟ್ ನಂಬರ್ ಟು, ಗಾತ್ರ ಎಷ್ಟಿದೆ ಅಂದ ಮೇಲೆ ಚಿಕಿತ್ಸೆಯ ನಿಖರತೆ ಸ್ಪಷ್ಟತೆ ನಮಗೆ ತುಂಬಾ ಅರ್ಥ ಆಗುತ್ತೆ. ಐದರಿಂದ ಆರು ಸೆಂಟಿಮೀಟರ್ ಕಲ್ವರೆಗೂ ಐದರಿಂದ ಆರು ಮಿಲಿಮೀಟರ್ ಕಲ್ವರೆಗೂ ಬಹಳ ಧೈರ್ಯವಾಗಿದ್ದು ಹೊರತಕ್ಕಂತಹ ಪ್ರಯತ್ನ, ಸುಲಲಿತವಾಗಿ ಪೇಷಂಟ್ ಹೊರಗು ಹಾಕ್ತಂತ ರೀತಿಯಲ್ಲಿ ಪ್ರಚೋದನೆ ಪ್ರವೋಕ್ ಮಾಡತಕ್ಕಂಥದ್ದು ಪೇಷಂಟ್ ಅನ್ನ ಯಥಾ ಪ್ರಕಾರ ಸ್ವಸ್ಥಿತಿ ತರತಕ್ಕಂಥದ್ದು ಮೋಸ್ಟ್ ಇಂಪಾರ್ಟೆಂಟ್. ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್, ನಿಧಾನ ಪರಿವರ್ಜನೆ ಮೇವ ಚಿಕಿತ್ಸಾ ಅಂತ ಕರಿತೀವಿ. ಟ್ರೀಟ್ಮೆಂಟ್ ಆಫ್ ರೂಟ್ ಕಾಸ್ ಇಸ್ ದ ರೈಟ್ ಲೈನ್ ಆಫ್ ಟ್ರೀಟ್ಮೆಂಟ್ ಅಂತ. ನಾವು ಆಕ್ಸಿಲೇಟ್ ಕಂಟೆಂಟ್ಸ್, ಪಾಲಕ್ ಆಗಿರ್ಬೋದು, ದಂಟಿನ ಸೊಪ್ಪು ಆಗಿರ್ಬೋದು, ಅದಕ್ಕೆ ಹೆಚ್ಚಿನ ಪ್ರಮಾಣದ ಮಶ್ರೂಮ್ ಆಗಿರ್ಬೋದು, ಬ್ರಿಂಜಾಲ್ ಬದನೆಕಾಯಿ ಆಗಿರ್ಬೋದು, ಹೀಗೆ ನಾವು ಆಕ್ಸಿಲೇಟ್ ಇರ್ತಕ್ಕಂಥ ಕಂಟೆಂಟ್ಸ್ ತುಂಬಾ ಜಾಸ್ತಿ ಪ್ರಮಾಣದ ಸೇವನೆ ಮಾಡಿದ್ರು ಕೂಡ ಕಿಡ್ನಿ, ಯುರೇಟರ್, ಯುರೇತ್ರ, ಬ್ಲಾಡರ್ ಅಲ್ಲಿ ಅಶ್ಮರಿ ಅಂದ್ರೆ ಕಲ್ಲು, ಮೂತ್ರಾಶ್ಮರಿ, ಮೂತ್ರವಾಹ ಸ್ರೋತಸ್ಸಲ್ಲಿ ಉತ್ಪನ್ನ ಆಗ್ತಕ್ಕಂಥ ಕಲ್ಲಿಗೆ ಮೂತ್ರಾಶ್ಮರಿ ಅಂತಕ್ಕಂಥ ಮಾತನ್ನು ಹೇಳ್ತೀವಿ. ಅದು ಉತ್ಪನ್ನ ಆಗ್ಲಿಕ್ಕೆ ಸಾಧ್ಯ. ಅದಾದಾಗ ಎಂಥ ವೇದನೆ ಅಂದ್ರೆ ಸ್ನೇಹಿತರೆ, ಜಾಡ್ಸ್ ಒದಿತಕ್ಕಂಥದ್ದೇನು, ರೂಮಲ್ಲಿ ತೆವಳಾಡ್ತಕ್ಕಂಥದ್ದೇನು, ಇಲ್ಲಿಂದ ಅಲ್ಲಿ ಜಂಪ್ ಮಾಡ್ತಕ್ಕಂಥದ್ದೇನು, ಕೂಗಾಡ್ತಕ್ಕಂಥದ್ದೇನು, ಎಸ್ಪೆಷಲಿ ಮಹಿಳೆಯರಿಗೆ ಮೂತ್ರ ಮಾರ್ಗದಲ್ಲಿ ಕಲ್ಲು ಅಬ್ಸ್ಟ್ರಕ್ಷನ್ ಆಗಿ ರಕ್ತ ಆಗ್ತಾ ಬಂದ್ಬಿಟ್ರೆ ಪ್ರಾಣನೇ ಹೋಯ್ತು ಅಂತಕ್ಕಂಥ ಸಂದರ್ಭದಲ್ಲಿ ಭಯ ಪಟ್ಕೊಳ್ತಕ್ಕಂಥದ್ದು. ಇವತ್ತು ತುಂಬಾ ಆಧುನಿಕ ಸಲಕರಣೆಗಳು, ಸೌಲಭ್ಯಗಳು ಇದೆ, ಅದನ್ನ ನಾವು ನೀಟಾಗಿ ಕಂಡುಹಿಡ್ಕೊಳ್ಬಹುದು. ತತ್ಸಂಬಂಧಿತವಾಗಿ ಟ್ರೀಟ್ಮೆಂಟ್ ಬಹಳ ಈಸಿ ಆಗುತ್ತೆ ಅಂತ. ಆಯುರ್ವೇದದಲ್ಲಿ ಮೂತ್ರಾಶ್ಮರಿಗೆ ಶತಸಿದ್ಧವಾದಂತಹ ಟೈಮ್ ಟೆಸ್ಟೆಡ್ ಅಂಡ್ ಮೋಸ್ಟ್ ಟ್ರಸ್ಟೆಡ್ ಟ್ರೀಟ್ಮೆಂಟ್ಸ್ ಅಂತ ಏನ್ ಕರಿತೀವಿ, ಬಹಳ ಸಕ್ಸಸ್ಫುಲ್ ಆಗಿ ಶತಮಾನಗಳಿಂದ ನಾವು ಟ್ರೈ ಮಾಡ್ತಾ ಇರ್ತಕ್ಕಂಥದನ್ನ ನಾವಲ್ಲಿ ಇನ್ಕಾರ್ಪೊರೇಟ್ ಮಾಡ್ಕೊಳ್ಬಹುದು. ಏನಪ್ಪಾ ಅಂತೀರಾ? ಸಿಂಪಲ್, ಬಾಳೆ ದಿಂಡುರಿ. ಬಾಳೆ ದಿಂಡು ಚೆನ್ನಾಗಿ ನೀವು ಕ್ರಶ್ ಮಾಡಿಕೊಂಡು ಕೋಸಂಬರಿಯ ರೂಪಾಂತರದಲ್ಲಿ ಸೇವನೆ ಮಾಡಬೇಕು. ಜ್ಯೂಸ್ ಕುಡಿದ್ಬಿಟ್ರೆ ಸಾಕ ಸರ್, ಕುಡಿಬಹುದು, ಅದರ ಫೈಬರ್ ಅಂಶ ಶರೀರಕ್ಕೆ ಹೋಗೋದಿಲ್ಲ. ಬಾಳೆ ದಿಂಡಿನಲ್ಲಿ ಅಧಿಕ ಹೆಚ್ಚಿನ ಪ್ರಮಾಣದ ನಾರಿನಾಂಶ ಇರೋದ್ರಿಂದ ಇನ್ನಿತರ ಸಮಸ್ಯೆಗಳು ಇನ್ಕ್ಲೂಡಿಂಗ್ ಕಾನ್ಸ್ಟಿಪೇಷನ್, ಇನ್ಕ್ಲೂಡಿಂಗ್ ಬವಲ್ ಕ್ಲೆನ್ಸಿಂಗ್ ಆಕ್ಟಿವಿಟಿಯನ್ನು ಅದು ಕ್ಲಿಯರ್ ಅನುಕೂಲ ಮಾಡ್ಕೊಳ್ತಕ್ಕಂಥ ದೃಷ್ಟಿಕೋನದಿಂದ ನಾರ್ ಸಮೇತ ದಿಂಡನ್ನು ತಗೊಳ್ತಕ್ಕಂಥದ್ದು ಹೆಚ್ಚಿನ ರೀತಿಯಲ್ಲಿ ಲಾಭದಾಯಕ. ಪಾಯಿಂಟ್ ನಂಬರ್ ಒನ್. ಪಾಯಿಂಟ್ ನಂಬರ್ ಟು, ನೀವು ಬರೀ ಬಾಳೆ ದಿಂಡಿನ ಸ್ವರಸ ತಾಜಾ ರಸವನ್ನ ಸುಮಾರು 10-15 ml ಹಂಗೆ ದಿಸಕ್ಕೆ 5-6 ಸಲ ಸೇವನೆ ಮಾಡತಕ್ಕಂಥದ್ದು ಔಚಿತ್ಯ. ಸೇವನೆ ಮಾಡಿದಾಗ ಪಾಸಿಬಲ್ ಉಪದ್ರವ ಏನು ಗೊತ್ತಾ? ನಿಮ್ಮ ವಾಯ್ಸ್ ಚೇಂಜ್ ಆಗ್ಬಹುದು, ಸ್ವರಭೇದ ಅಂತ ಕರಿತೀವಿ. ಆ ಮೊಮೆಂಟರಿ ಎಫೆಕ್ಟ್, ನಿಮ್ಮ ಹಾರ್ಸ್ನೆಸ್ ಆಫ್ ವಾಯ್ಸ್, ತಮ್ಮ ಸ್ಮೂತ್ ವಾಯ್ಸ್ ತಾತ್ಕಾಲಿಕವಾಗಿ ಕೆಟ್ಟ ಹೋಗ್ತಕ್ಕಂಥ ಸಾಧ್ಯತೆಗಳು ಸಿಂಪಲ್ ಬಾಳೆ ದಿಂಡಿನ ರಸವನ್ನು ಸೇವನೆ ಮಾಡಿದ್ರೆ ಆಗಬಹುದಾದಂತಹ, ನಾನು ಕಂಡಂತಹ ಸರ್ವೇ ಸಾಮಾನ್ಯ ಉಪದ್ರವ. ಸೊ ಈ ಸಮಸ್ಯೆಯನ್ನ ನಿವಾರಣೆ ಮಾಡಿಕೊಳ್ಳಿಕ್ಕೆ ಅವಕಾಶ ಅನುಕೂಲ ಆಸ್ಪದ ಮಾಡಬೇಕು ಅಂದ್ರೆ ಪೇಷಂಟಿನ ದೋಷಾನುಗುಣವಾಗಿ ಅನುಸಾರವಾಗಿ ನಾವು ಚಿಕಿತ್ಸೆಯನ್ನ ಮಾಡಬೇಕು. ಹೀಗಾಗಿ ಬಾಳೆ ದಿಂಡು ಇನ್ ಎನಿ ಫಾರ್ಮ್ ಈಸ್ ವೆರಿ ಯೂಸ್ಫುಲ್. ಪಾಯಿಂಟ್ ನಂಬರ್ ಒನ್. ಪಾಯಿಂಟ್ ನಂಬರ್ ಟು, ಎಲ್ಲರಿಗೂ ಗೊತ್ತಿರತಕ್ಕಂಥದ್ದು ಜೋಳದ ಕೂದಲು. ಮುಸ್ಕಿನ ಜೋಳ ಇದೆಯಲ್ಲ ಸಾಹೇಬ್ರೆ, ಮುಸ್ಕಿನ ಜೋಳದ ಕೂದಲು, ಈ ಕೂದಲಿಗೆ ಯಾವುದೇ ಬೆಲೆ ಇಲ್ಲ. ಬೆಂಗಳೂರಿನಂತಹ ಮಹಾನಗರಗಳಲ್ಲಿ ಪಾರ್ಕ್ ಪಕ್ಕ ನೀವು ನಿಂತ್ಕೊಂಡ್ಬಿಟ್ರೆ ಫ್ರೀಯಾಗಿ ಕೊಡ್ತಾರೆ, ಯಾಕಂದ್ರೆ ಅವ್ರ ಕಸ ಖಾಲಿ ಆದ್ರೆ ಸಾಕು ಅಂತ. ಈ ಮುಸ್ಕಿನ ಜೋಳದ ಕೂದಲು ಒಂದು ರಾಮ್ ಬಾಣವಾಗಿ ನಿಮಗೆ ಕೆಲಸ ಮಾಡುತ್ತೆ, ನಿಮ್ಮ ಮೂತ್ರಾಶ್ಮರಿಯನ್ನ ಕ್ಲಿಯರ್ ಮಾಡಕ್ಕೆ ಹೆಚ್ಚಾಗಿ ಅನುಕೂಲ ಆಗುತ್ತೆ. ಇದನ್ನ ಯಾಕೆ ನೀವು ಟ್ರೈ ಮಾಡಬಾರದು ಅಂತ. ಸುಮಾರು 10-15 gram ಈ ಕಾರ್ನ್ ಸಿಲ್ಕ್ ಅಂತ ಏನ್ ಕರಿತೀವಿ ಜೋಳದ ಕೂದಲು. ಅಫ್ಕೋರ್ಸ್ ಈಚೆ ಬಿಸಿಲಿಗೆ ಕಂಡು ಕಪ್ಪಾಗಿರತಕ್ಕಂಥದ್ದಲ್ಲ, ಒಳಭಾಗದಲ್ಲಿ ಗೋಲ್ಡ್ ಬಣ್ಣ ಇರತಕ್ಕಂಥ, ಕಂದು ಬಣ್ಣ ಇರತಕ್ಕಂತಹ ಕೂದಲ ನಮಗೆ ಚಿಕಿತ್ಸಾತ್ಮಕ ದೃಷ್ಟಿಕೋನದ ಹೆಚ್ಚು ಲಾಭದಾಯಕ ಅಂತ ಕರಿತೀವಿ. ಸೊ ಈ ಗೋಲ್ಡನ್ ಕಲರ್ಡ್ ಕಾರ್ನ್ ಸಿಲ್ಕ್ನ ಸುಮಾರು 15-20 grams 1 liter ನೀರಿಗೆ ಹಾಕಿ ಕುದಿಸಬೇಕು. ಅದು 1/2 liter ಇಂಗ್ ಬೇಕು. ಸತ್ವ ಸಹಿತವಾಗಿ ಅದನ್ನ ಫಿಲ್ಟರ್ ಮಾಡಿದಾಗ ಗೋಲ್ಡ್ ಕಲರ್ ನೀರು ಬರುತ್ತೆ, ತಿಳಿ ಬಂಗಾರದ ಬಣ್ಣದ ದ್ರವ ನಮಗೆ ಸಿಗುತ್ತೆ ಕುದ್ದಾದ್ಮೇಲೆ. ಈ ಪೇಯವನ್ನ ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ 1 lotದ ಹಾಗೆ ಪ್ರತಿನಿತ್ಯ ಸೇವನೆ ಮಾಡತಕ್ಕಂಥದ್ದು ಅನಿವಾರ್ಯ, ಅತ್ಯಗತ್ಯ ಮತ್ತು ಅವಶ್ಯಕ ಅಂತಕ್ಕಂಥದ್ದು.
ಇದನ್ನ ನೀವು ಟ್ರೈ ಮಾಡಿ ನೋಡಿ, ಎರಡು ರೆಮಿಡೀಸ್ನ. ತುಂಬಾ ಚೆನ್ನಾಗಿ ಮೂತ್ರಲ್ವ ಕೆಲಸ ಮಾಡುತ್ತೆ, ಚೆನ್ನಾಗಿ ಮೂತ್ರ ಬರಬೇಕು, ಮೂತ್ರ ಬರುತ್ತೆ. ಜಾಸ್ತಿ ಮೂತ್ರ ಬಂದಷ್ಟು ಕಲ್ಲು ಕೊಚ್ಚಿಕೊಂಡು ಹೊರಗೆ ಬರತಕ್ಕಂಥ ಮೂತ್ರ ಆಶ್ಮಾರಿ ಸಮಸ್ಯೆಯಿಂದ ನಿವಾರಣೆ ಆಗ್ತಕ್ಕಂಥದ್ದು ಶತಸಿದ್ಧ ಅಂತಕ್ಕಂಥ ಮಾತು. ಹೊನಗೊನೆ ಸೊಪ್ಪು ಕೇಳಿದಿರಲ್ಲ ಸ್ನೇಹಿತರೆ, ಸಿಂಪಲ್ ಹೊನಗೊನೆ ಸೊಪ್ಪು ಅಧಿಕ ಹೆಚ್ಚಿನ ಪ್ರಮಾಣದಲ್ಲಿ ಸೇವನೆ ಮಾಡ್ತಾ ಬರ್ತಿದ್ರು ಕೂಡ ಹೆಚ್ಚಿನ ರೀತಿಯಲ್ಲಿ ಅನುಕೂಲ ಆಗುತ್ತೆ. ಇಷ್ಟೆಲ್ಲ ಹೇಳಿದ್ನಲ್ಲ ಮೂರು ರೆಮಿಡೀಸು, ನಾಲ್ಕನೇದು ತುಂಬಾ ಸಿಂಪಲ್ಲು, ನಿಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು ಏನು ಗೊತ್ತಾ? ಫ್ರೆಶ್ ಶುಗರ್ ಕೇನ್ ಜ್ಯೂಸ್, ತಾಜಾ ಕಬ್ಬಿನ ರಸ, ಶ್ರೇಷ್ಠ ಮೂತ್ರಲ್ಲ ಶುಗರ್ ಕೇನ್. ಇದನ್ನ ನೀವು ತಗೊಳ್ತಾ ಇದ್ರೆ ತುಂಬಾ ಚೆನ್ನಾಗಿ ಫ್ಲಶ್ ಥೆರಪಿ ಅಂತ ಏನ್ ಕರಿತೀವಿ ಅದನ್ನ ಸಬ್ಜೆಕ್ಟಿವ್ಲಿ ಆಬ್ಜೆಕ್ಟಿವ್ಲಿ ಸಾಧನೆ ಮಾಡಕ್ಕೆ ಅವಕಾಶ ಆಗತ್ತೆ ಅಂತಕ್ಕಂಥ. ಬೆಳಗ್ಗೆ ಮಾಡಿ ಇಟ್ಕೊಂಡು ಫ್ರಿಡ್ಜ್ ಅಲ್ಲಿ ಇಟ್ಕೊಂಡು ಕುಡಿದ್ಬಿಡದ, ಬೀದಿ ಕೊನೆಯಲ್ಲಿ ನೋಣ ಮುಸರ್ತಾ ಇರತಕ್ಕಂಥ ಶುಗರ್ ಕೇನ್ ಜ್ಯೂಸ್ ಕುಡಿದ್ಬಿಡದ, ಜಾತ್ರೆ ಸಮಾರಂಭ ಯಾವುದೋ ಪಾರ್ಟಿಲಿ ಓಪನ್ ಏರ್ ಅಲ್ಲಿ ಪಲ್ಯೂಟೆಡ್ ಈ ತರದ ಜ್ಯೂಸ್ ನ ಕುಡಿದ್ಬಿಡದ. ನೋ, ಮೋಸ್ಟ್ ಇಂಪಾರ್ಟೆಂಟ್ ಫ್ರೆಶ್ ಆಗಿರಬೇಕು, ಸ್ಟರ್ಲೈಸ್ಡ್ ಪಾತ್ರೆಯಲ್ಲಿ ತಗೊಳ್ಬೇಕು, ಕಬ್ಬಿನ ರಸ ತುಂಬಾ ಕ್ಲೀನ್ ಅಟ್ಮಾಸ್ಫಿಯರ್ ಅಲ್ಲಿ ಕ್ರಶ್ ಆಗಬೇಕು, ಜ್ಯೂಸ್ ಆಗಿರತಕ್ಕಂಥ ಕಬ್ಬಿನ ರಸವನ್ನು ಯಥಾವತ್ ಸೇವನೆ ಮಾಡಬೇಕು. ಎರಡು ಮೂರು ಪಾತ್ರೆ ಚೇಂಜ್ ಆಗಬಾರದು, ಕಂಟಾಮಿನೇಷನ್ ಆಗಲ್ಲ, ವೈರಸ್ಸು ಬ್ಯಾಕ್ಟೀರಿಯಾ ನಮ್ಮ ಶರೀರಕ್ಕೆ ಆವೃತವಾಗದೇ ಇರತಕ್ಕಂಥ ರೀತಿಯಲ್ಲಿ ಗಮನ ಹರಿಸತಕ್ಕಂತಹ ಪದ್ಧತಿ. ಸೊ ಈ ತರದ ಸಿಂಪಲ್ ರೆಮಿಡೀಸ್ನ ನಾವು ದೈನಂದಿನ ಆಕ್ಟಿವಿಟೀಸ್ ಅಲ್ಲಿ ಮಾಡ್ತಾ ಬರಬೇಕು. ನಾನು ಆಗಲೇ ಹೇಳಿದ್ನಲ್ಲ, ಬಾಳೆ ದಿಂಡನ ತಿನ್ನಿ ಸ್ವರಭೇದ ಆಗುತ್ತೆ ಅಂತ, ಆಗದೇ ಇರತಕ್ಕಂಥ ರೀತಿಯಲ್ಲೂ ಬಾಳೆಹಣ್ಣು ತಿನ್ನು, ಬಾಳೆದಿಂಡನ್ನು ನೀವು ಸೇವನೆ ಮಾಡಬಹುದು. ಚಿಕ್ಕದಾಗಿ ಹೇಗೆ ನೀವು ಕೋಸಂಬರಿ ಕಟ್ ಮಾಡ್ತಿರೋ ಆ ಫಾರ್ಮ್ಯಾಟ್ ನಲ್ಲಿ ಬಾಳೆದಿಂಡನ ಅತಿ ಚಿಕ್ಕ ರೀತಿಯಲ್ಲಿ ಕಟ್ ಮಾಡತಕ್ಕಂಥದ್ದು, ಕಟ್ ಮಾಡತಕ್ಕಂತಹ ಬಾಳೆದಿಂಡನ ಹೋಳುಗಳನ್ನ ಅಥವಾ ಪೀಸಸ್ನ ನೀರಲ್ಲಿ ಹಾಕಿ ಕುದಿಸ್ತಕ್ಕಂಥದ್ದು. ಕುದಿಸಿ ಆದ್ಮೇಲೆ ನೆನ್ಪಿಟ್ಕೊಳ್ಳಿ, ಫಿಲ್ಟರ್ ಮಾಡತಕ್ಕಂಥ ಅವಶ್ಯಕತೆ ಇಲ್ಲ. ಈ ಹಂತದಲ್ಲಿ ನೀವು ಇದನ್ನು ಸೇವನೆ ಮಾಡಿದ್ರೆ ಸ್ವರಭೇದ ಅಥವಾ ವಾಯ್ಸ್ ಡ್ಯಾಮೇಜ್ ಆಗತಕ್ಕಂತಹ ಸಾಧ್ಯತೆಗಳು ಇಲ್ಲ. ಸಿಂಪಲ್ 250 ml ಕಾಲ್ ಲೀಟರ್ ರೀ, ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ರಾತ್ರಿ 4 times a day ಈ ಸಿಂಪಲ್ ರೆಮಿಡಿ ನೀವು ಸೇವನೆ ಮಾಡ್ತಾ ಬರ್ತಿದ್ದಾಗ ಎಷ್ಟು ಚೆನ್ನಾಗಿ ಮೂತ್ರ ಆಗುತ್ತೆ ನೀವು ಟ್ರೈ ಮಾಡಿ ನೋಡಿ. ಇನ್ನಿತರ ಮೂತ್ರ ವಿಕಾರಗಳು ಇರ್ತಕ್ಕಂಥವ್ರು ಆಗಿರ್ಬೋದು, ಕ್ರಾನಿಕ್ ಸಿಂಪಲ್ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್, ಪಬ್ಲಿಕ್ ಬಾತ್ರೂಮ್ಸ್, ಪಬ್ಲಿಕ್ ಟಾಯ್ಲೆಟ್ಸು, ರೆಸ್ಟೋರೆಂಟ್ಸ್, ಮದುವೆ ಮನೆಗಳು, ಬಸ್ ಸ್ಟ್ಯಾಂಡ್ಗಳು, ಇಲ್ಲ ನಾವು ಬಾತ್ರೂಮ್ ಯೂಸ್ ಮಾಡಿದಾಗ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ಸ್ ಆಗತಕ್ಕಂಥ ಸಾಧ್ಯತೆಗಳು ಬಹಳ ಜಾಸ್ತಿ. ಅಂತಹ ಸಂದರ್ಭದಲ್ಲೂ ಕೂಡ ಈ ಸಿಂಪಲ್ ಆಗಿ ಹೇಳ್ತಕ್ಕಂಥ ರೆಮಿಡೀಸು ನಿಮ್ಮ ಇನ್ಫೆಕ್ಷನ್ಸ್ ನ ಗಮನೀಯವಾಗಿ ಗಣನೀಯವಾಗಿ ಕಡಿಮೆ ಮಾಡತಕ್ಕಂತಹ ಸಾಧ್ಯತೆಗಳು ಅತಿ ಹೆಚ್ಚು ಅಂತಕ್ಕಂತಹ ಮಾತು. ಎಲ್ಲ ವಯಸ್ಸಿನವರು ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ಸ್ಗೆ ಒಳಗೆ ಬರುತ್ತಾರೆ, ಪುಟ್ಟ ಮಕ್ಕಳಿಗೆ ಬರಲ್ಲ, ವಯಸ್ಸಾದವರು ಬರೋದೇ ಇಲ್ಲ, ಮಧ್ಯಮ ವಯಸ್ಸಿನವ್ರಿಗೆ ಮಾತ್ರ ಬರುತ್ತೆ, ಪುರುಷರಿಗೆ ಬರಲ್ಲ, ಮಹಿಳೆಯರಿಗೆ ಜಾಸ್ತಿ ಬರುತ್ತೆ, ಇವೆಲ್ಲವೂ ಮಿತ್. ಎಲ್ಲ ಸಂದರ್ಭದಲ್ಲೂ ಎಲ್ಲ ಕಾಲದಲ್ಲೂ ಬರತಕ್ಕಂಥ ಸರ್ವೇ ಸಾಮಾನ್ಯ ವ್ಯಾಧಿ ಇದಾಗಿರೋದ್ರಿಂದ ಈಗ ಹೇಳಿರತಕ್ಕಂಥ ಎಲ್ಲ ರೆಮಿಡೀಸ್ನ ಯೂಸ್ ಮಾಡಿಕೊಳ್ಳಿ, ಆರೋಗ್ಯ ನಿಮ್ದಾಗಿಸ್ಕೊಳ್ಳಿ. ಇನ್ನೂ ಅನೇಕ ಸಮಸ್ಯೆಗಳು ತದಕ್ಕೆ ತತ್ಸಂಬಂಧಿತವಾದಂತಹ ಪರಿಹಾರಗಳು ಮುಂದಿನ ಸಂಚಿಕೆಯಲ್ಲಿ ಕಾಯ್ತಾ ಇರಿ, ವಾಪಸ್ ಬರ್ತೀನಿ. ನಮಸ್ಕಾರ.